ಇನ್ನು ಮುಂದಿನ ಕ್ಷೇತ್ರ ನರಸಿಂಹರಾಜ ತನ್ವೀರ್ ಸೇಠ್ ಅವರು ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಗೆಲುವಂತ ಕಲಿಸಿದ್ದಾರೆ ಕಾಂಗ್ರೆಸ್ ಇಂದ ಹಾಗಾಗಿ ಪಿಯಿಂದ ಸಂದೇಶ್ ಸ್ವಾಮಿ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಇದೆ ನಿಂದ ತನ್ವೀರ್ ಸೇಠ್ ಹಾಗೆ ಜೆಡಿಎಸ್ ಇಂದ ಅಬ್ದುಲ್ಲಾ ಅಹ್ಮದ್ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಎಸ್ ಡಿ ಪಿ ಕೂಡ ಇಲ್ಲಿ ಅಭ್ಯರ್ಥಿ ಹಾಕಬಹುದು ಇದು ತನ್ವೀರ್ ಸೇಠ್ ಅವರ ಕಳೆದ ಮೂರ್ ಚುನಾವಣೆ ನೋಡ್ರೆ ಭದ್ರಕೋಟೆ ಏನಾಗಬಹುದು ಶಿವ ಇದು ಫ್ಯಾಮಿಲಿ ಅಜಿತ್ ಸೇಠ್ ಫ್ಯಾಮಿಲಿ ಭದ್ರಕೋಟೆ ಮಾಡ್ತೀರಿ ರಾಜಕೀಯ ಮಾಡ್ತಿರಾಜ್ ಇದು ಸರಿ ಸುಮಾರು ಒಂದು ಐವತ್ತು ವರ್ಷ ಹೌದು ಸರಿ ಸುಮಾರು ಐವತ್ತು ವರ್ಷದಲ್ಲಿ ಐವತ್ತರವತ್ತು ವರ್ಷದ ರಾಜಕಾರಣ ಇದು ತನ್ವೀರ್ ತನ್ವೀರ್ಣೆನ್ನ ಗೆದ್ದವ್ರಲ್ಲ ಅಲ್ಪಸಂಖ್ಯಾತರ ಜಾಸ್ತಿ ಜೆಡಿಎಸ್ ನಿಲ್ತಾರೆ ಜೆಡಿಎಸ್ ಬಾರಿ ಅಲ್ಲಿ ಅಬ್ದುಲ್ ಅಜೀಜ್ ನಿಂತಿರೋ ಹದಿನಾಲ್ಕು ಸಾವಿರ ಓಡ್ ತಗೊಂಡ್ರು ಎಸ್ ಟಿ ಪಿ ಐ ಇಲ್ರ ಮೂರನೇ ಪ್ಲೇಸ್ ಮೂವತ್ತ್ ಮೂರ್ ಸಾವಿರ ಸಂದೇಶ್ ಹೋಟೆಲ್ಸ್ ಸತೀಶ್ ಸ್ವಾಮಿ ಬರ್ತಲ್ಲ ಸಂದೇಶ್ ಸ್ವಾಮಿ ಅವ್ರು ನಲ್ವತ್ನಾಕ ಸಾವಿರ ಓಡ್ ತಗೊಂಡಿದ್ರು ಅರವತ್ತೆರಡು ಸಾವಿರ ತನ್ವೀರ್ ಸೇಠ್ ಎಸ್ ಟಿ ಪಿ ಐನ ಇನ್ನ ಸಾವಿರ ಜಾಸ್ತಿ ಓಟ್ ತಗೊಂಡ್ರೆ ಆ ಒಂದ್ ಸಾವಿರ ತನ್ವೀರ್ ಸೇಟ್ ಅಲ್ಲಿ ಕಡಿಮೆ ಆಗುತ್ತೆ ಅವ್ರ ಐವತ್ತೆರಡಕ್ಕೆ ಬರ್ತಾರೆ ಎಸ್ ಟಿ ಪೈ ಮೂವತ್ ಮೂರಕ್ಕೆ ಹೋಗುತ್ತೆ ಅಬ್ದುಲ್ ಅಜೀಜ್ ಏನಾರು ಅವರೊಂದು ಇಪ್ಪತ್ತ್ ಸಾವಿರ ಎಕ್ಸ್ಟ್ರಾಟ್ ಮುಸ್ಲಿಮ್ಸ್ ಓಟ್ ಕೈತ್ರೆ ಬಿಜೆಪಿ ಲಾಭ ಆಗ್ಬೋದು ಹೌದು ಬಟ್ ಇಲ್ಲಿ ಅಂತಂದ್ರೆ ಹಂಗೆ ತೊಂಬತ್ನಾಲ್ಕರಲ್ಲಿ ರಾವ್ ಪವರ್ ಅಂತ ಗೆದ್ದಿದ್ರಿ ಇಲ್ಲಿ ತೊಂಬತ್ನಾಲ್ಕರಲ್ಲಿ ಅದ್ ಬಿಟ್ರೆ ಬಿಜೆಪಿ ಗೆದ್ದಿಲ್ಲ ಅಜಿತ್ ಸೇಠ್ ತನ್ವೀರ್ ಸೇಠ್ ಇವ್ರದೇ ಆಟ ಇವ್ರದೇ ಪ್ರಾಬಲ್ಯ ಆದರೆ ಎಸ್ ಟಿ ಪಿ ಪ್ರಬಲವಾದ ಹೋರಾಟ ಕೊಟ್ರೆ ಏನಾರ ಒಂದು ಇನ್ಸಿಡೆಂಟ್ ಗಳು ಆದ್ರೆ ಅವತ್ ಎಸ್ ಟಿ ಪಿ ಐತೆ ತೆರಬಹುದು ಜೆಡಿಎಸ್ ಮುಸ್ಲಿಮೇತರ ಗೆಲ್ಲೋದು ಡೌಟ್ ಇಲ್ಲಿ ಜಾಸ್ತಿ ಹೌದು ಜೆಡಿಎಸ್ ಎಸ್ ಟಿ ಪಿಲ್ ಸಾವಿರ ಓಟ್ ತಕೊಂಡ್ರೆ ಅವ್ರ ಕಡೆಯಿಂದ ಜಾಸ್ತಿ ಓಟ್ ಕಿತ್ರೆ ಆಗ ಬಿಜೆಪಿ ನಲ್ವತ್ ನಾಲ್ಕು ಸಾವಿರ ಓಡ್ತು ಗೆಲ್ಬಹುದು ಹಂಗೆ ಅದು ಅನಿರೀಕ್ಷಿತ ಗೆಲುವು ಬ್ಯಾಕ್ ಡೋರ್ ಚಾನ್ಸಸ್ ಬಟ್ ನಿರೀಕ್ಷಿತ ಗೆಲುವು ಇಲ್ಲಿ ಸಾಧ್ಯತೆ ಇಲ್ಲ ನರಸಿಂಹರಾಜ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಆಗಿಬಿಡುತ್ತೆ ಆರೋಗ್ಯದ ಬಗ್ಗೆ ನಾವೆಲ್ಲ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡಬೇಡ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ